ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಪಿ ಮೂರ್ತಿ ಹಾಗೂ ದಲಿತ ಟೈಗರ್ ರಾಜ್ಯಾಧ್ಯಕ್ಷರಾದ ಅರುಣ್ ಇದೇ ತಿಂಗಳು 19ನೇ ತಾರೀಕಿನಂದು ನಡೆಯಲಿರುವ ಪ್ರತಿಭಟನೆಗೆ ನಮ್ಮ ಸಂಘಟನೆ ಕಡೆಯಿಂದ ಸಂಪೂರ್ಣ ಬೆಂಬಲ ಇದೆ ಎಂದು ವ್ಯಕ್ತಪಡಿಸಿದರು. ಗಣರಾಜ್ಯೋತ್ಸವ ದಿವಸದಂದು ಇಡೀ ರಾಜ್ಯದಂತ ಎಲ್ಲಾ ಸಂಘಟನೆಗಳು ಹೋರಾಟ ಮಾಡಿದ್ರು. ನಾವು ದಲಿತ ಟೈಗರ್ ಸಂಘಟನೆ ವತಿಯಿಂದ ಸುಮಾರು ಹೋರಾಟಗಳನ್ನ ಮಾಡಿದ್ದೀವಿ. ಆದರೆ ಈ ಸರ್ಕಾರ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಆದ ಕಾರಣ 19ನೇ ತಾರೀಕು ಈ ತಿಂಗಳ 19ನೇ ತಾರೀಕು ಇಡೀ ರಾಜ್ಯದಲ್ಲಿ ಇರುವಂತ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳು ಸೇರಿ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲು ತೀರ್ಮಾನ ಮಾಡಿದ್ದೀವಿ ಸರ್. ಯಾಕೆ ಸರ್ಕಾರ ಸರ್ ಎಲ್ಲರಿಗೂ ಗೊತ್ತಿದೆ ಏನಿದೆ ಈ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಅವರು ಏನೇ ಇದ್ರೂ ಅವರು ಯಾವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧವಾಗಿರ್ತಾರೆ, ಸಂವಿಧಾನಕ್ಕೆ ವಿರೋಧವಾಗಿ ನಡ್ಕೊತಾರೆ. ಯಾಕಂದರೆ ಅವರು ಅವರ ಒಂದು ಮೇಲ್ಜಾತಿಯ ಎತ್ತು ತೋರಿಸುವಂತ ನಿಟ್ಟಿನಲ್ಲಿ ನಡ್ಕೊತಾ ಇದ್ದಾರೆ ಸರ್. ಆದ್ರೆ ಮೂರು ಪಕ್ಷಗಳು ಹೇಳ್ತಾ ಇದ್ದಾರೆ, ಸರ್ಕಾರ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ, ಮೂರು ಪಕ್ಷದವರು ಧ್ವನಿ ಎತ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ಇವತ್ತು ಎಲ್ಲ ಪಕ್ಷಗಳಿಗೆ ಅವ್ರದೇ ಆದಂತ ವೋಟ್ ಬ್ಯಾಂಕ್ ಮಾತ್ರ ಮುಖ್ಯವಾಗಿದೆ. ಸಂವಿಧಾನ ಮುಖ್ಯ ಅಲ್ಲ, ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖ್ಯ ಅಲ್ಲ ಅವರಿಗೆ. ಹಿಂಗಾಗಿದೆ ಅಂದ್ರೆ ಏನಾದರೂ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಮೇಲ್ವರ್ಗದವರ ಓಟ್ಗಳು ಸಿಕ್ಕಲ್ಲ ಅಂತ ಹೇಳಿ ಅವ್ರು ಬಂದು ಇದಾಗಿದೆ. ಇದು ಬಂದು ದೇಶದ್ರೋಹ ಆಗುತ್ತೆ. ಹಿಂಗೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ನಡ್ಕೊಂಡಿದ್ದಾರೋ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಹಾಗೂ ಎಲ್ಲ ಪಕ್ಷಗಳಿಗೂ ಹೇಳ್ತಾ ಇದ್ದೀವಿ, ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ನೀವೇನಾದರೂ ಧ್ವನಿ ಎತ್ತಿಲ್ಲ ಅಂದರೆ ನಿಮಗೆ ಇವತ್ತು ಏನು, ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಇವತ್ತು ಒಗ್ಗಟ್ಟಾಗಿದೆ. ಆದರೆ ಮುಂದಿನ ದಿನದಲ್ಲಿ ಇದೇ ಸಂಘಟನೆಗಳು ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಆಗೋಕ್ಕೂ ಸಾಧ್ಯವಾಗುತ್ತೆ. ನಿಮಗೆ ಒಳ್ಳೆ ನಿಮಗೆ ಮುಂದಿನ ದಿನದಲ್ಲಿ ಪಾಠವನ್ನು ಕಲಿಸುತ್ತೇವೆ ಸರ್. ದಲಿತ ಖಂಡಿತವಾಗ್ಲು ಸರ್, ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂತ ಪಿ ಮೂರ್ತಿ ಅನ್ನವರು ಹಾಗೂ ದಲಿತ ಟೈಗರ್ ಸಂಘಟನೆ ಸೇರಿ 19ನೇ ತಾರೀಕು ನಮ್ಮ ಪೂರ್ತಿ ಬೆಂಬಲ ಇದೆ. ಅದಕ್ಕೆ ಬಂದು ಇವತ್ತು ನಾವು ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಸಮಿತಿ ಹಾಗೂ ಎಲ್ಲ ಜಿಲ್ಲೆಗಳಿಂದನೂ ಇವತ್ತು ದಲಿತ ಟೈಗರ್ ಸಂಘಟನೆ ಕರೆ ಕೊಟ್ಟಿದೆ. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಸೈನ್ಯ ರಾಜ್ಯಾಧ್ಯಕ್ಷರಾಗಿರುವಂಥ ಮೂರ್ತಿ ಅನ್ನವರು ಕರೆ ಕೊಟ್ಟಿದ್ದಾರೆ. ಹಾಗೆ ನಾವು 19ನೇ ತಾರೀಕು ಎಲ್ಲರೂ ಸೇರಿ ಈ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಲು ಸಿದ್ಧವಾಗಿದೆ ಸರ್. ಇದ್ರ ಬಗ್ಗೆ ಏನಾದರೂ ಮಲ್ಲಿಕಾರ್ಜುನ ಗೌಡನ್ನ ತಕ್ಷಣ ಅವನಿಗೆ ಅವನ ಮೇಲೆ ದೇಶದ್ರೋಹ ಮೊಕದ್ದಮೆ ದಾಖಲಿಸಿ ಅವ್ರನ್ನ ಉದ್ಯೋಗದಿಂದ ತೆಗೆದು ಅವ್ರನ್ನ ಜೈಲಿಗೆ ಕಳಿಸ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಸ್ತಾ ಇದ್ದೀನಿ ಸರ್.